ನಮ್ಮ ಅದೃಷ್ಟ ತಾಯಿ ರೇಣುಕಾ ಯಲ್ಲಮ್ಮ ಸನ್ನಿಧಾನಕ್ಕೋಸ್ಕರ ನಮಗೆ ಹೊಸದಾಗಿ ನಮ್ಮ ತಾಲೂಕಿಗೆ ಅಭ್ಯರ್ಥಿಯಾಗಿ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಮಹಾಪುರುಷರು ನಮ್ಮ ಪೂರ ಪುಣ್ಯ ನಮ್ಮ ಬಂಧುವಾಗಿ ನಮ್ಮ ನಾಯಕರಾಗಿ ನಮ್ಮ ಸೋದರ ಸಂಬಂಧವಾಗಿರೋದ್ರಿಂದ ನಮಗೆ ಆಹ್ವಾನವಾಗಿ ಮಾಡಿ ನಮ್ಮ ಪ್ರಕಾರವಾಗಿ ಬಂದು ನಮಗೆ ದೇವರ ಸನ್ನಿಧಿಗೆ ಬಂದು ದರ್ಪಣ ಕೊಟ್ಟಿದ್ದಾರೆ. ದೇವರಿಗೆ ಅವ್ರ ಕಡೆಯಿಂದ ಏನು ಮುಂದಕ್ಕೆ ಸೌಕರ್ಯಗಳಾಗಬೇಕೋ ಮಾಡಿಕೊಡ್ತಾರೆ ಅಂತ ನಂಬಿ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಬಂದಿರೋ ಕ್ಯಾಂಡಿಡೇಟ್ಗೆ ಸರ್ವಜನಿಕರು ಸಹಕರಿಸಿ ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕಾಗಿ ನಾವು ಎಲ್ಲ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಎಲ್ಲ ಆಹ್ವಾನ ಮಾಡಿ ಅವ್ರನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ. ಇವತ್ತು ಒಂದು ಏನು ನಮ್ಮದು ರೇಣುಕಾಯಲಮ್ಮ ದೇವಸ್ಥಾನದ ಮಂಡಲ ಪೂಜೆಗೆ ಶ್ಯಾಮಯ್ಯ ಸರ್ ಅವರು ಬಂದಿರೋದು ನಮಗೆ ತುಂಬ ಸಂತೋಷ ತಂದಿದೆ. ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ. ಅದರಿಂದ ನಮ್ಮ ಸ್ವಂತ ನಮ್ಮ ರಿಲೇಷನ್ ಆಗಬೇಕು, ನಮ್ಮ ಮಾವ ಆಗಬೇಕು. ಅದರಿಂದ ಅವ್ರು ಬಂದಿರೋದು ನಮ್ಗೆ ತುಂಬ ಸಂತೋಷ ಆಗಿದೆ. ನಮ್ಮ ಕಡೆ ಮತ್ತು ನಮ್ಮ ದೇವಸ್ಥಾನದ ಕಡೆಯಿಂದ ಅವ್ರಿಗೆ ಪೂರ್ವಕ ಸಪೋರ್ಟ್ ಇದೆ. ಅದರಿಂದ ಅವ್ರಿಗೆ ಏನೇ ಆಗಲಿ ಶುಭವಾಗಲಿ ಅಂತ ರೇಣುಕಾಯಲಮ್ಮ ದೇವಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಕರ್ನಾಟಕದಲ್ಲಿ ಎಲ್ಲ ಮುಸಲ್ಮಾನ್ ಇಡೀ ದೇಶಕ್ಕೇನೆ ಇವತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಅದೇ ರೀತಿ ಇವತ್ತು ನಮ್ಮ ಕೊತ್ತಮಂಗಲ ಗ್ರಾಮದಲ್ಲಿ ಶ್ರೀ ರೇಣುಕಾಯಲ್ಲಮ್ಮ ದೇವಿಯ ಮಂಡಲ ಪೂಜೆಯನ್ನು 41ನೇ ದಿನಕ್ಕೆ ಇಟ್ಕೊಂಡಿದ್ದರು. ಈ ರೇಣುಕಾಯಲ್ಲಮ್ಮ ತಾಯಿ ಮಂಡಲ ಪೂಜೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಮ್ಮ ಕೊತ್ತಮಂಗಲ ಗ್ರಾಮದ ಹಾಗೂ ನಮ್ಮ ರಿಲೇಟಿವ್ ಬಂಧುಗಳು ನಮ್ಮ ಸೋದರ ಮಾವಾಗ ಆಗಬೇಕು. ಅವರು ಇವತ್ತು ನಮ್ಮ ಕೊತ್ತಮಂಗಲ ಗ್ರಾಮದಲ್ಲಿ ಏನು ರೇಣುಕಾಯಲ್ಲಮ್ಮ ದೇವಸ್ಥಾನವನ್ನು ಬಹಳ ವಿಜೃಂಭಣೆಯಿಂದ ಕಟ್ಟಿ ಇವತ್ತು ಪೂಜೆಗಳನ್ನು ಮಾಡಿಸ್ಕೊಂಡು ಬಂದು ಇವತ್ತು 41ನೇ ಮಂಡಲ ಪೂಜೆನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ಮೊದಲಿಗೆ ಅವ್ರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಏನು ಇವತ್ತು ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿನಲ್ಲೂ ಒಂದೊಂದು ಶಕ್ತಿ ದೇವತೆ ಟೆಂಪಲ್ಗಳನ್ನು ಕಟ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕೊತ್ತೂರು ಮಂಜು ಅವರು ಶಾಸಕರಾಗಿದ್ದಾಗಿನಿಂದ ಮುಂದೆಯಿಂದಾನು ದೇವಸ್ಥಾನಗಳಿಗೆ ಅವರು ಒಂದು ಸಹಾಯಧನವನ್ನು ನೀಡ್ತಾ ಬಂದಿದ್ದಾರೆ. ಇನ್ನೂ ಮುಂದಿನ ದಿನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇವತ್ತು ನಮ್ಮ ಏನು ರೇಣುಕಾಯಲ್ಲಮ್ಮ ದೇವಸ್ಥಾನ ಕಟ್ಟಿರ್ತಕ್ಕಂಥ ನಮ್ಮ ನಾರಾಯಣಪ್ಪನವರು, ಅವ್ರ ಮಗ ಮನೋಜ್ ಕುಮಾರ್ ಅವರು, ಎಲ್ಲ ಗ್ರಾಮದ ಹಿರಿಯರು ಸೇರಿ ಇವತ್ತು ದೇವಸ್ಥಾನ ಅವರು ಸ್ವಂತ ಜಾಗದಲ್ಲೇ ಕಟ್ಕೊಂಡು ಇವತ್ತು ಮಂಡಲ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ಭಾಳ ಸಂತೋಷ. ಆ ತಾಯಿ ಆಶೀರ್ವಾದ ಅವ್ರಿಗೆ ಕೊಟ್ಟು ಇನ್ನೂ ಮುಂದಿನ ದಿನ ಇನ್ನೂ ಚೆನ್ನಾಗಿ ಆಗಲಿ ಅಂತ ಆ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಎಲ್ಲ ಜನತೆಗೂ ಆ ದೇವಿ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೇನೆ. ನಾವು ಶುಕ್ರವಾರ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ಏನು ಲಕ್ಷಾಧಿಪಾದಿಯಲ್ಲಿ ಜನ 9 ಕಿಲೋಮೀಟ್ರ್ ಜನ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ. ಬೆಳ್ಳೂರು ಕ್ರಾಸ್ವರೆಗೂ ನಾವು ಪಾದಯಾತ್ರೆಯನ್ನು ಮಾಡ್ಕೊಂಬಂದ್ವಿ. ಆ ಬೆಳ್ಳೂರು ಕ್ರಾಸಲ್ಲಿ ಅವರು ರೆಸ್ಟ್ ತಗೊಂಡು ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ಅವರು ರೆಸ್ಟನ್ನು ತಗೊಂಡ್ರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರು. ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 100,000 ಮೇಲೆ ಜನ ಅವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಅಂತ. 9 ಕಿಲೋಮೀಟ್ರ್ ಜನನೇ ತುಂಬ್ಕೊಂಡ್ಬಿಟ್ಟಿದ್ರು. ಎಷ್ಟೋ ಜನ ಬಸ್ಗಳಿಂದ ಕೆಳಗೆ ಇಳಿಯೋಕ್ಕಾಗದೆ ಆ ಜನಗಳಲ್ಲಿ ಬಸ್ಸಲ್ಲೇ ಕೂತ್ಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ವಿಶೇಷ ಮಾಡ್ತಾಯಿದ್ರು ರಾಹುಲ್ ಗಾಂಧೀಜಿ ಅವ್ರಿಗೆ. ಏನು ಬೇಡ ಬಿಡಮ್ಮ, ಕ್ಯಾನ್ಸರ್ ಏನ್ ಕಡೆ ಹಿಂದೇನಿ ಆಪರೇಷನ್ ಇಂದ ಅದೇ ಇದು ಇದೇ ಸಮಯ ಇದು ಕೊಟ್ಟಿದ್ದಾರೆ ಕೀಮೋಥೆರಪಿ ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿವರೆಗೂ ಹೋಯ್ತು ಅಷ್ಟೇ. ಇದು ಇಲ್ಲಿವರೆಗೂ ಹೋಯ್ತು ಇವಾಗ ಅದನ್ನ ಹೆಂಗ ಹಾಕೋದು ಒಳಗಡೆಯಿಂದ ಹಾಕ್ಬೇಕು ಅವರು ಮೇಲೆಯಿಂದ ಕರೆಕ್ಟ್ ಆಗಿ ಹಚ್ಚಿದ್ರೆ ಬರ್ತದೆ. ಮೇಲೆ ಹಚ್ಚಿದ್ರೆ ಸಾಕು ಹೊಡೆದೋಗ್ ಬಿಡುತ್ತೆ ಒಳಗಡೆಯಿಂದ ಹೊಡೆದೋಗ್ಬಿಡುತ್ತೆ. ಹೌದು ನಿಮ್ದು ಇದ್ರೆ
ಇವ್ರಿಗೆ ಜೇನುತುಪ್ಪ ಬೇಕು, ಜೇನುತುಪ್ಪ ಇದು ಅಂಗಡಿದಾಗಲ್ಲ, ಅಂಗಡಿದಾಗಲ್ಲ ಪೌಡರ್ನೆ ಒಂದು ಅರ್ಧ ಸ್ಪೂನ್ ಹೇಸ್ಕೊನೆ, ಒಂದು ದಿಂಡ್ಲ ಕಪ್ಲ ಒಂದು ಸ್ಪೂನ್ ತೆನೆ ಹೇಸ್ಕೊನಿ ಮಿಕ್ಸ್ ಹೇಸ್ಕೊನೆ ಪೂಸ್ತೆ ಕ್ಲೀನ್ ಇದೆ ಚೈಲ ಪೈ ಕುಡಿದು ಚಿನ್ನಗೆ ಮನೆ ಬ್ರಷ್ ಎತ್ಕೊಂಡು ಕೋಡಿ ರೆಕ್ಲ ಪೂಸ್ಕೊಂಡು ಕೊಡು ಕೊಡ ಅನ್ನೋದೇ ಬಾ ರಾಣ ಏನ ಬರವಿ ಸಮಯ ಇಲ್ಲ ಆ ಮದ್ದು ಕೊಡು ಸಮಯ ನೀವು ఇది క్యాన్సర్ కి ముద్దు ఇది ముందు దీన్ని తేన్న తీసుకొని వచ్చిస్తారు రవి దాన్ని ఒక బట్టల దాన్ని పూస్తే మేలైపోతుంది ఎన్నేండ్ల అయిన వచ్చి ఏమన్నా వాడుకున్నా బిడ్లుండారా ఇంకొక టైం చేస్తారా ఏమన్నా వాడుకుండా బీడులు సిగరెట్ ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಳ್ಬಾಗ ತಾಲೂಕು ಅರಮನಳ್ಳಿ ಪಂಚಾಯತಿ ಬೆಟಕೇರಿ ಗ್ರಾಮದಲ್ಲಿ ಒಂದು 15 ದಿನ ಮುಂಚೆ ಇದೇ ಥರ ನಾವು ವಿಡಿಯೋ ಮೂಲಕ ಎರಡು ನಮ್ಮೂರದಲ್ಲಿ ಕ್ಯಾನ್ಸರ್ ಪೀಡಿತ ರೋಗಿ ಒಬ್ಬರಿದ್ದರು, ತಿರ್ಗಿ ಆಕ್ಸಿಡೆಂಟ್ ಪೇಷೆಂಟ್ ಒಬ್ಬರಿದ್ದರು ಅಂತ ವಿಡಿಯೋ ಎಲ್ಲ ಮಾಡಿದ್ವು. ನಮ್ಮ ಶಾಂಪಣ್ಣ ಅವರು ಸಮಾಜ ಸೇವಕರಾಗಿದ್ವು ಮುಳ್ಬಾಗ ತಾಲೂಕು ಕಾಂಗ್ರೆಸ್ ಅಭ್ಯರ್ಥಿ ಶಾಂಪಯ್ಯ ಅಣ್ಣ ಅವರು ಬಂದಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ನಮ್ಗೆ ಬಂದು ಸಹಾಯ ಮಾಡಿದ್ದಾರೆ, ಓಕೆ, ವಿಡಿಯೋ ಮೂಲಕ ಮಾಡಿದ್ದಕ್ಕೆ ಇಬ್ಬರಿಗೂ ಸಹ ನಮ್ಮೂರಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಣ್ಣ ಅವ್ರಿಗೆ ಧನ್ಯವಾದಗಳು.